हाय हेलो नमस्ते वीक्षकरे, इंदु गदग जिले गदग बेट्गेरी नगर सभेय वार्ड नंबर 35 र सदस्यवागिरतक्कंत मान्यश्री श्रीमति उषा महेश दासर ನಡೆದಿರತಕ್ಕಂತ 2020-21 ಸಾಲಿನಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಭಾರತೀಯ ಜನತಾ ಪಕ್ಷದಿಂದ. ಚುನಾವಣೆಯಲ್ಲಿ ನೇರ ಹಣಾಹಣಿ, ಒಂದು ಕಡೆ ಆಡಳಿತ ಪಕ್ಷ ಎಚ್ ಕೆ ಪಾಟೀಲ್ ಅವರು, ಒಂದು ಕಡೆ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷನೂ ಕೂಡ ಇದೆ, ರಾಜ್ಯದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷನಿತ್ತು ಈ ಬೆಟ್ಟಗಿರಿ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ. ಆದ ನಂತರ ಚುನಾವಣೆ ಮುಗಿಯಿತು, ಕೆಟಗರಿಗೆ ಹೋರಾಟ ಮಾಡಿದ್ರು, ಕೆಟಗರಿ ಬಂತು. ಕೆಟಗರಿ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರದು, ಯಾರು ಅರ್ಹತೆ ಇದ್ದಾರೆ, ಯಾರು ಅನರ್ಹತೆ ಇದ್ದಾರೆ ಅನ್ನೋದು ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಕೊನೆಯ ವಾರ್ಡ್ ಆಗಿರತಕ್ಕಂತ ವಾರ್ಡ್ ನಂಬರ್ 35 ಗೆ ಈ ಅವಕಾಶ ಸಿಕ್ತು. ಆ ಅವಕಾಶ ಮತ್ತೆ ಬೇರೆ ಯಾರು ಅಲ್ಲ, ಇಂದಿನ ಅಧ್ಯಕ್ಷರಾಗಿರತಕ್ಕಂತ ಇಂದಿನ ವಾರ್ಡಿನ ಸದಸ್ಯರಾಗಿರತಕ್ಕಂತ ಶ್ರೀಮತಿ ಉಷಾ ಮಹೇಶ್ ದಾಸರ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಒಂದು ಬಹುಮುಖ್ಯ ರಿಸಲ್ಟ್ ಬಂತು, ನಿರೀಕ್ಷೆ ಇತ್ತು, ಏನಾಗಬಹುದು ಏನಿಲ್ಲ ಅನ್ನೋಂತ ಕುತೂಹಲ ಕಾಡ್ತಾ ಇತ್ತು. ಸಂದರ್ಭದಲ್ಲಿ ಪ್ರತಿನಿಧಿಗಳು ಸ್ಪರ್ಧೆ ಮಾಡಿರ್ತಕ್ಕಂತ ಟೋಟಲಿ ಭಾರತೀಯ ಜನತಾ ಪಕ್ಷದ ಐಕ್ಯ ಆಗಿರತಕ್ಕಂತ ಪ್ರತಿಯೊಬ್ಬರು ಕೂಡ ಮತ ಹಾಕಿ ಉಷಾ ಮೇಡಂ ಅವರನ್ನು ಒಂದು ನಗರ ಸಭೆಯ 35 ವಾರ್ಡಿನ ಸದಸ್ಯರ ಆಲ್ ಸದಸ್ಯರಿಗೆ ಒಂದು ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರು ಆಗಿ ಒಂದು ಜವಾಬ್ದಾರಿ ಸ್ಥಾನ ಪಡೆದಿತ್ತು. ನಂತರ ಇವರು ಒಂದೇ ವಾರ್ಡಿಗೆ ಇದಕ್ಕೆ ಹಿಂದಗಡೆ ಸೀಮಿತವಾಗಿದ್ದು, ಆದರೆ ಇವರು ಆಲ್ ವಾರ್ಡಿನ ಒಂದು ಅಧ್ಯಕ್ಷರ ಜವಾಬ್ದಾರಿ ವಹಿಸಿಕೊಂಡ್ರು. ಏನೆಲ್ಲ ಡೆವಲಪ್ಮೆಂಟ್ ಆಗಿ ಈ ಒಂದು ಕುಡಿಯುವ ನೀರಿನ ತೊಂದರೆ, ಇಲ್ಲಿನ ಸ್ಲಮ್ ಏರಿಯಾ ತೊಂದರೆ, ಇಲ್ಲಿ ಬೇಕಾಗಿರತಕ್ಕಂತ ವ್ಯವಸ್ಥೆಗಳ ತೊಂದರೆ, ಆಶ್ರಯ ಮನೆಗಳ ತೊಂದರೆ, ಒಂದು ಸ್ವಚ್ಛತೆ ಬಗ್ಗೆ ತೊಂದರೆ ಇರುವಂತಹ ಕ್ಷೇತ್ರದಲ್ಲಿ ಈ ಉಷಾ ಮೇಡಮ್ ಅವರು 35 ವಾರ್ಡಿನ ಬಗ್ಗೆ ಏನು ಕಾಳಜಿ ಮಾಡಬಹುದು, ಇವರ ಡೆವಲಪ್ಮೆಂಟ್ ಪಾತ್ರ, ಇವರ ಅಜೆಂಡಾ, ಇವರ ಯೋಜನೆ, ಇವರು 35 ವಾರ್ಡಿಗೆ ಮಾತ್ರ ಸೀಮಿತನ ಅಥವಾ 35 ಆಲ್ ವಾರ್ಡ್ಸ್ಗೂ ಕೂಡ 35 ವಾರ್ಡ್ಗಳಲ್ಲಿ ಕೂಡ ಯಾವ ರೀತಿ ಇವರು ಮೀಸಲವಾಗಿ ಇವರ ಕೆಲಸ ಕಾರ್ಯಗಳನ್ನು ಇರಬಹುದು, ಅಥವಾ ಜನರ ಬಗ್ಗೆ ಇವರ ಕಾಳಜಿ ಏನಿರಬಹುದು, ಜನರ ಬಗ್ಗೆ ಇವರ ಹಿತದೃಷ್ಟಿ, ಜನರಿಗೋಸ್ಕರ ಜನರಿಂದ ಜನರಿಗಾಗಿ ಬಂದಂತ ಸಂದರ್ಭದಲ್ಲಿ ಏನಾಗಿರಬಹುದು ಅನ್ನೋದು ಇವರಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಇದು ನ್ಯೂಸ್ 43 ಇಂಡಿಯಾದ ನಡೀತಾ ಇರುವಂತ ದಿ ಲೀಡರ್ ಆಫ್ ವಾರ್ಡ್ ಅಂಡ್ ಕಾನ್ಸ್ಟಿಟ್ಯೂಷನ್ ಕ್ಷೇತ್ರದ ಒಂದು ಮಿನಿ ಡಿಬೇಟ್ ನ್ಯೂಸ್ ಕಾರ್ಯಕ್ರಮ. 35 ವಾರ್ಡ್, 35 ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯಶಾಲಿಯಾಗಿದ್ದಾರೆ, ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ. ಉಷಾ ಮೇಡಮ್ ಅವರ ಡೆವಲಪ್ಮೆಂಟ್ ಏನಿದೆ ಏನನ್ನೋದು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ 43 ಇಂಡಿಯಾದ ನಡೀತಂತ ದಿ ಲೀಡರ್ ಆಫ್ ವಾರ್ಡ್ ಕ್ಷೇತ್ರದ ಡೆವಲಪ್ಮೆಂಟ್ ಸಂದರ್ಶನ. ಇವೆಲ್ಲ ಮಹತ್ವಪೂರ್ಣ ಬೆಳವಣಿಗೆ ಮಾತಾಡೋದ್ರಿಂದ ಪೂರ್ವಕವಾಗಿ ನಿಮ್ಮ ಒಂದು ಸಂಘದ ಕಿರು ಪರಿಚಿತಿ ಯಾವುದು ಏನು, ರಾಜಕೀಯ ಜೀವನಕ್ಕೆ ಸಡನ್ಲಿ ಎಜುಕೇಟೆಡ್ ಪರ್ಸನ್ ಆಗಿ ರಾಜಕೀಯ ಜೀವನಕ್ಕೆ ಬಂದಿದ್ದು ಉದ್ದೇಶ? ನನ್ನ ಹೆಸರು ಉಷಾ ಮಹೇಶ್ ಅಂತ ಸರ್. ನಾನು ಗದಗ ಬೆಟಗೇರಿಯ ಗಡಿನಗರದ 35ನೇ ವಾರ್ಡಿನಿಂದ ಸ್ಪರ್ಧೆ ಮಾಡಿದೆ, ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದೆ, ಹಾಗೆ ಜನರ ಆಶೀರ್ವಾದದಿಂದ ಅಲ್ಲಿಂದ ಆರಿಸಿ ಬಂದೆ. ಹಾಗೆ ಮೀಸಲು ವಾರ್ಡ್ ಆಗಿರೋದ್ರಿಂದ ನನಗೆ ನಗರಸಭೆ ಅಧ್ಯಕ್ಷ ಅನ್ನುವಂಥದ್ದು ಸ್ಥಾನ ಕೂಡ ಸಿಕ್ತು. ನನ್ನ ಉದ್ದೇಶ ಇಷ್ಟೇ, ಗದಗ ಬೆಟಗೇರಿ ಅವಳಿ ನಗರದ ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯ ಎಲ್ಲ ಅವಳಿ ನಗರದ ಎಲ್ಲ ನಾಗರಿಕರಿಗೆ ಸಿಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಸರಿ ಮೇಡಮ್, ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ಚುನಾವಣೆಯಲ್ಲಿ ನಿರೀಕ್ಷೆ ಪಟ್ಟಂತೆಯೂ ಕೂಡ ನಿಮಗೆ ರಿಸಲ್ಟ್ ಕೂಡ ಬಂತು, ಅಪೇಕ್ಷೆ ಪಡಲಾರದಂತ ಸ್ಥಾನ ಸಿಕ್ತು. ಏನ್ ಅನ್ಕೊಂಡಿದ್ರಿ ಚುನಾವಣೆ ಅಂದ್ರೆ? ಚುನಾವಣೆ ಅಂದ್ರೆ ಹಿಂದೆ ಸ್ವಲ್ಪ ಫಾದರ್ ಮಾತಾಡ ಫಾದರ್ ಹಿಂದೆ
ಕೊಪ್ಪಳ ನಗರದ್ದು ಒಂದು ವಾರ್ಡಿಂದ ಸ್ಪರ್ಧೆ ಮಾಡಿದ್ರು. ಅವರು ಮೆಂಬರ್ ಆಗಿದ್ದು, ಅವ್ರು ನಾವೊಂದು ಸಣ್ಣವರು ಅಷ್ಟೇನೋ. ನನಗ ಅದು ಅವರು ಮೆಂಬರ್ ಆಗಿದ್ರು ಕೂಡ ನನಗೆ ಅನ್ನ ಅದಷ್ಟು ಪೊಲಿಟಿಕಲ್ ಕಲ್ಚರ್ ಬಗ್ಗೆ ನಿಮಗೆ ಅಷ್ಟು ಮಾಹಿತಿ ಇರಲಿಲ್ಲ. ಅವ್ರನ್ನ ನೋಡ್ತಿದ್ದೆ ಅಷ್ಟೇ. ಇಲ್ಲಿ ಬಂದ್ಮೇಲೆ ನಮ್ಮ ಹಸ್ಬೆಂಡು ಕೊಪ್ಪಳ ಜಿಲ್ಲೆ ಇಟಗಿ ಯಲಬುರ್ಗ ತಾಲೂಕಿನ ಇಟಗಿ ಗ್ರಾಮದ ಪಂಚಾಯಿತಿಯ ಸದಸ್ಯರಾಗಿ ಸ್ಪರ್ಧೆ ಮಾಡಿದ್ರು. ವಿಜಯಶಾಲಿ ಕೂಡ ವಿಜಯಶಾಲಿ ಆಗಿದ್ರು. ಅದಾದ್ಮೇಲೆ ಇಲ್ಲಿ 2013 ನಗರಸಭೆ ಚುನಾವಣೆಯಲ್ಲಿ ನಮ್ಮ ಮಾವ ಅವರು ನಮ್ಮ ತಂದೆಯವರು ಸ್ಪರ್ಧೆ ಮಾಡಿದ್ರು. ಬಟ್ ಅವರು ಡಿಫೀಟೆಡ್ ಆದ್ರು. ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು 35ನೇ ವಾರ್ಡಿಂದ ಸ್ಪರ್ಧೆ ಮಾಡಿದೆ. ಅಧ್ಯಕ್ಷ ಆಗ್ಬೇಕು ಅನ್ನೋದೇ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ವಿಜಯಶಾಲಿ ಆಗೋದೇ ವೆರಿ ಇಂಪಾರ್ಟೆಂಟ್ ಇತ್ತು. ಇತ್ತು ವಿದೇಶದಲ್ಲಿ ಆಗ್ಬೇಕು ಅಂತಂದ್ರೆ ಸ್ಟ್ರಾಟಜಿ ಮಾಡ್ಕೊಂಡು ನಾವು ಎಲೆಕ್ಷನ್ ಮಾಡಿದ್ವಿ, ಗೆದ್ವಿ ಕೂಡ. ಬಟ್ ಅಧ್ಯಕ್ಷ ಆಗ್ಬೇಕು ಅನ್ನೋದು ನಮ್ಮ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಬಟ್ ಆಯ್ತು, ಅಚಾನಕ್ ಆಗಿ ಅದು ನನ್ನ ಪಾಲಿಗೆ ಬಂತು. ಸರಿ ಮೇಡಮ್, ಇದು ಮೊದಲನೇ ಚುನಾವಣೆ ನಂದು. ಮೊದಲನೇ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ದು. ಇದಕ್ಕಿಂತ ಹಿಂದೆ ಯಾವುದೇ ಚುನಾವಣೆಗೆ ಎಂಟ್ರಿ ಅದೃಷ್ಟ ಮೇಡಮ್. ಮೊದಲನೇ ಬಾರಿಗೆ ನಗರಸಭೆ ಸದಸ್ಯರು ಆದ್ರೆ ಅದರ ಜೊತೆಯಲ್ಲೂ ಕೂಡ ತಾವು ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಕೂಡ ತಾವು ಪಡೆದುಕೊಂಡ್ರು. ಮೇಡಮ್, ತಾವು ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ಏನು 2020-21 ಸಾಲಿನಲ್ಲಿ ತಾವೇನು ಭೇಟಿ ಕೊಡ್ತಾ ಇದ್ದೀವಿ, ಭೇಟಿ ಕೊಡುವಂತ ಸಂದರ್ಭದಲ್ಲಿ ಜನರಿಂದ ಅನೇಕ ರೀತಿಯ ಬೇಡಿಕೆಗಳನ್ನು, ಜನರಿಂದ ಅನೇಕ ರೀತಿಯ ಕಷ್ಟದಲ್ಲಿ ಇದ್ದಂತ ಜನರು ಸುಮಾರು ಬೇಡಿಕೆಗಳನ್ನು ನಿಮ್ಮೊಂದಿಗೆ ಪ್ರಸ್ತಾವನೆ ಮಾಡಿದ್ರು. ಆ ಸಂದರ್ಭದಲ್ಲಿ ನೀವು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಡೋರ್ ಟು ಡೋರ್ ವಿಸಿಟ್ ಮಾಡುವಾಗ ಏನ್ ಅನಿಸ್ತಿತ್ತು ಮೇಡಮ್? ನೀವು ನಾನು ಅವಾಗ ಪ್ರಚಾರಕ್ಕೆ ಅಂತ ಮತ್ತೆ ಯಾಚನೆಗೆ ಅಂತ ಹೋಗ್ಬೇಕಾದ್ರೆ ಬಹಳ ಬಹಳ ಹೆಂಗಂದ್ರೆ ಮೂಲಭೂತ ಸೌಕರ್ಯಗಳು ಏನು ಇರ್ಲಿಲ್ಲ. ಆ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ನೀರು ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ, ರೋಡು ಕೂಡ ಬರ್ತಿರ್ಲಿಲ್ಲ. ನಾವು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ನೈಟ್ ಹೋಗ್ಬೇಕಾದ್ರೆ ಅಷ್ಟು ನಮ್ಗೆ ಅದರದ್ದು ಇದು ಅನ್ನಿಸ್ತಿತ್ತು. ಯಾಕಂದ್ರೆ ನಗರಸಭೆಯಲ್ಲಿ ಚುನಾವಣೆ ಆಗಿರ್ಲಿಲ್ಲ, ಒಂದು ವಾರ್ಡ್ಗೆ ಜನಪ್ರತಿನಿಧಿ ಇರಲಿಲ್ಲ. ಹಂಗಾಗಿ ಏನು ಮೂಲಭೂತ ಸೌಕರ್ಯಗಳ ಆ ಟೈಮ್ನ ಭಾಳ ಕಷ್ಟ ಇತ್ತು. ನಾ 2021 ನಾವು ಎಲೆಕ್ಷನ್ ಮತಯಾಚನೆಗೆ ಅಂತ ಹೋದ 2013 ಚುನಾವಣೆ ಆಗಿತ್ತು. 2018 ಡಿಸೈರ್ ಆಯ್ತು. 3-4 ವರ್ಷ ಪೆಂಡಿಂಗ್ ಇತ್ತು. ಹಂಗಾಗಿ ಯಾವುದೇ ಜನಪ್ರತಿನಿಧಿ ಇಲ್ಲದೆ ಇರೋದ್ರಿಂದ ವಾರ್ಡಿನಾಗ ಕೆಲಸಗಳು, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಅದನ್ನ ನಾವು ಆಯ್ಕೆ ಆಗಿ ಬಂದ್ಮೇಲೆ ಸಾಕಷ್ಟು ಸಮಸ್ಯೆಗಳನ್ನ ನಿಭಾಯಿಸುವಂತ ಪರಿಹಾರ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಸರಿ ಮೇಡಮ್, ತಾವು ಈಗ 35 ವಾರ್ಡಿಗೆ ಆಲ್ 35 35 ವಾರ್ಡ್ಗಳಿಗೆ ತಾವು ಒಂದು ಸದಸ್ಯ, ಎಲ್ಲ ವಾರ್ಡಿನ ಬಗ್ಗೆ ಕಾಳಜಿ, ಎಲ್ಲ ವಾರ್ಡಿನ ಬಗ್ಗೆ ಹಿತದೃಷ್ಟಿ ಇದ್ದಂತ ಏನು ಅನಿಸುತ್ತೆ ಮೇಡಮ್? ತಾವು ಪ್ರತಿಯೊಂದು ವಾರ್ಡಿಗೆ ವಿಸಿಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ವಾರ್ಡಿನ ಕಾರ್ಯಚಲನೆಗಳು, ಆ ವಾರ್ಡಿನ ಅನೇಕ ರೀತಿಯ ಸಮಸ್ಯೆಗಳನ್ನು ತಮಗೆ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಮುಂಚೆ ಏನು ನಾವು ಪ್ರಾರಂಭದಲ್ಲಿ ಆಯ್ಕೆ ಆದಾಗ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿತ್ತು. ಅದನ್ನ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು 1-35 ವಾರ್ಡ್ಗಳಿಗೂ ನಾವು ಸಮಾನ ಅನುದಾನವನ್ನ ಹಂಚಿಕೆ ಮಾಡಿದ್ವಿ. ರಾಜ್ಯ ಸರ್ಕಾರದ್ದು ನಗರೋತ್ಥಾನ ಫಂಡ್ ನಮಗೆ 40 ಕೋಟಿ ಬಂತು. ಆ ಫಂಡ್ನಲ್ಲಿ ಕಾಂಗ್ರೆಸ್ ವಾರ್ಡು, ಬಿ ಜೆ ಪಿ ವಾರ್ಡು ಅಂತ ನೋಡ್ಲಾರ್ದೆ ಎಲ್ಲ ವಾರ್ಡ್ಗಳಿಗೂ ಸಮಾನ ಅಂದರೆ 50 ಲಕ್ಷ ಅನುದಾನವನ್ನು ಹಂಚಿಕೆ ಮಾಡಿದ್ವಿ. ಎಲ್ಲ ಅನುದಾನ, ಎಸ್ ಎಫ್ ಸಿ ಆಗಿರ್ಬೋದು, ನಗರಸಭೆ ಅನುದಾನ ಆಗಿರ್ಬೋದು, ಯಾವುದೇ ಅನುದಾನ ಬರಲಿ ಎಲ್ಲ ಅನುದಾನದಲ್ಲಿ ಎಲ್ಲ ವಾರ್ಡ್ಗಳಿಗೂ ಸಮಾನ ಅನುದಾನವನ್ನು ಹಂಚಿಕೆ ಮಾಡಿ ಸಾಕಷ್ಟು ಮುಂಚೆಗೂ ಈಗೂ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಸ್ವಲ್ಪ ಇನ್ನೂ ಆಗಬೇಕು, ಮುಂಚೆಗೂ ಈಗೂ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಸರಿ ಮೇಡಮ್, ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ 35 ವಾರ್ಡ್ಗಳು ಬಹುಮುಖ್ಯ ನಿರೀಕ್ಷೆ ಪಡುವಂತ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇಂದ ವಂಚಿತವಾಗಿದ್ದಂದ್ರೆ ಇದು ಆಶ್ರಯ ಯೋಜನೆ, ಆಶ್ರಯ ಮನೆಗಳು. ಒಂದಷ್ಟು ಯುವಾಗ ಕೂಡ ನಾನು ಬರ್ತಾ ಇದ್ದೆ, ತಮ್ಮ ಮನೆಯಲ್ಲಿ ಲ್ಯಾಟ್ರಿನ್ ಯೂರಿನ್ ಮಾಡಬೇಕಂದ್ರೆ ಜಾಗ ಇರೋದಿಲ್ಲ, ಸಾರ್ವಜನಿಕ ಶೌಚಾಲಯಕ್ಕೆ ಉಪಯೋಗಿಸ್ಕೊಳ್ಬೇಕು. ಇಂಥ ಜನರ ಬಗ್ಗೆ ತಾವು ಒಂದು ಅಧ್ಯಕ್ಷರವಾಗಿ, ಅದನ್ನು ಕೂಡ ಪರ್ಸ್ನಲಿ ತಾವು ಒಂದು ಮಹಿಳೆಯರವಾಗಿ ಇಂಥ ಜನರ ಬಗ್ಗೆ ತಾವು ಏನು ಕಾಯ್ತು? ಮಹಿಳೆಯರಿಗಾಗಿ ಶೌಚಾಲಯಕ್ಕೋಸ್ಕರ ನಾವು ಒಂದಷ್ಟು ಇದು ಮಾಡಿದ್ದೀವಿ. ಆಯಾ ವಾರ್ಡ್ ಸದಸ್ಯರ ವಿವೇಚನೆಗೆ ಬಿಟ್ಟಿದ್ದು. ಒಬ್ಬೊಬ್ಬ ವಾರ್ಡ್ ಸದಸ್ಯರು ಎಲ್ಲಿ ಶೌಚಾಲಯ ಇದಾವೆ
ಆ ಶೌಚ ಅಲ್ಲಿ ಬಿಟ್ಟು ಇರ್ಲಾರ್ದ ಕಡೆ ಅವರು ಎಸ್ಟಿಮೇಷನ್ ಮಾಡಿದ್ದಾರೆ, ಟೆಂಡರ್ ಕೂಡ ಕರೀತಾ ಇದ್ದಾರೆ, ಒಂದೊಂದ್ ಕಡೆ ಪ್ರಾರಂಭದಲ್ಲಿದ್ದವು, ಇನ್ನೊಂದ್ ಕಡೆ ಆಗ್ತಿರ್ತಾರೆ. ಸರಿ ಮೇಡಮ್, ವಸತಿ ಬಗ್ಗೆ ತಮ್ಮ ಯೋಚನೆ? ವಸತಿ ಬಗ್ಗೆ ಅಂದ್ರೆ ನಮ್ಗೆ ಇಲ್ಲ, ನಮ್ಮ ದೊಡ್ಡಗಿರೋದು ಗಂಗಿಮಡಿ, ಅಲ್ಲಿ ಒಂದು 3630 ಮನೆಗಳು ರೆಡಿ ಆಗ್ತಾ ಇದ್ದವು. ಆ 3630 ಮನೆಗಳಲ್ಲಿ 250 ಮನೆಗಳು ಮಾತ್ರ ರೆಡಿ ಆಗಿದ್ದವು. ಅದಕ್ಕೆ ಶಾಸಕರು ಆಶ್ರಯ ಕಮಿಟಿಗೆ ಅಧ್ಯಕ್ಷರಿರ್ತಾರೆ, ನಾನು ಮೆಂಬರ್ ಇರ್ತೀನಿ. ಏನು 250 ಮನೆಗಳು ಆಗಿದ್ದವು ಅವನ್ನ ಅವರು ಇದು ಮಾಡಿದ್ದಾರೆ ಅಂತಿದ್ದಾರೆ, ಇನ್ನೂ ಆಗ್ಬೇಕಾಗಿಲ್ಲ, ಪ್ರಯತ್ನದಲ್ಲಿ ಇದೆ. ಸರಿ, ತಾವು ಕೂಡ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀವಿ, ನಿಮ್ಮ ಮನೆಯಿಂದ ನಗರಸಭೆಯಿಂದ ನಿಮ್ಮ ಒಂದು ಪ್ರೈವೇಟ್ ಆಫೀಸ್ ಜನಸಂಪರ್ಕ ಕಾರ್ಯಾಲಯ ಅಲ್ಲಿಂದ ನಿಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ವಿಜುಡಿ ಸಮಸ್ಯೆ ತುಂಬ ಇದೆ, ಈ ಸಮಸ್ಯೆಗೆ ಹೋಗ್ಲಾಡಿಸುವಂತ ಪ್ರಯತ್ನ ಈ ತಾವು ಬಂದು ಒಂದು 18 ತಿಂಗಳು ಅವಧಿ, ಈ 18 ತಿಂಗಳು ಅವಧಿಯಲ್ಲಿ ಇನ್ನು 2.5 ವರ್ಷ ಅವಧಿಗೆ ಉಳಿದಿರ್ತಕ್ಕಂಥ ನಿಮ್ಮ ಹತ್ರ ಒಂದು 7-8 ತಿಂಗಳು, ಈ ತಿಂಗಳಲ್ಲಿ ಸಾರಿ ಹೌದು 7-8 ತಿಂಗಳ ಅವಕಾಶ ನಿಮ್ಮ ಹತ್ರ, 1 ವರ್ಷ ಅವಕಾಶ. ಈ 1 ವರ್ಷ ಅವಕಾಶದಲ್ಲಿ ನಿಮ್ಮ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತ ಅನ್ಸುತ್ತೆ? ಇದು ಗದಗ್ಬೆಟ್ಟಿಗೆ ಯುಜಿಗೆ ಪ್ರಾಬ್ಲಮ್ ಬಹಳ ಇದೆ, ನಾವು ಕೂಡ ಅದ್ರ ಬಗ್ಗೆ ಬಹಳ ಮುತುವರ್ಜಿಯನ್ನು ವಹಿಸಿದ್ದೀವಿ. ಏನು ಯುಜಿಡಿ ಬೋರ್ಡ್ನವರಾಗಿರ್ಬೋದು, ನಗರಸಭೆ ಆಗಿರ್ಬೋದು, ಇಬ್ಬರು ಒಂದು ಕೋಆಪ್ರೇಷನ್ನಿಂದ ಸಾಕಷ್ಟು ಕಡೆ ಕೆಲಸಗಳು ಆಗೋದಿದೆ ಯುಜಿಡಿ ಕನೆಕ್ಷನ್ಸು. ಅದ್ರ ಬಗ್ಗೆ ನಾವು ಕೂಡ ಅವರಿಗೆ ಮಾತಾಡಿದ್ದೀವಿ, ಕನೆಕ್ಷನ್ ಆಗಿದ್ದವು, ಇನ್ನೊಂದು ಸ್ವಲ್ಪ ಆಗೋದಿದ್ದವು. ಒಟ್ಟು ನಮ್ಮ ಅವಧಿಯಲ್ಲಿ ಯುಜಿಡಿ ಏನು ಸಮಸ್ಯೆಯನ್ನು ನಿವಾರಿಸುವಂತೆ ಕೇಳ್ತೀವಿ. ತಮ್ಮ ಆಡಳಿತದಲ್ಲಿ ಎಷ್ಟು ಜನರಿಗೆ ವಸತಿ ನೀಡಿ, ಎಷ್ಟು ಜನರಿಗೆ ಅಂಗವಿಕಲರಿಗೆ ಬರುವಂತಹ ಒಂದು ಯೋಜನೆಗಳನ್ನ, ವಿದ್ಯಾರ್ಥಿ ವೇತನ, ವೃದ್ಧಾಪಿ ವೇತನ, ಮತ್ತೆ ಮಹಿಳೆಯರ ಕೆಲವೊಂದಿಷ್ಟು ಜನರಿಗೆ ಉದ್ಯೋಗ ಇಲ್ಲ ಈ ಕ್ಷೇತ್ರ ಭಾಗ. ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಯೋಚನೆ ಮಾಡಿದರೆ ಪಕ್ಕದ ಜಿಲ್ಲೆಗಳ ಮಕ್ಕಳ, ಈ ಯೋಜನೆಗಳ ಬಗ್ಗೆ ನಿಮ್ಮ ಒಂದು ಯೋಚನೆ? ನಮ್ಮ ನಗರಸಭೆಯಲ್ಲಿ ಸಾಕಷ್ಟು ಯೋಜನೆಗಳಿರ್ತವೆ, ಅದಕ್ಕೆ ಆದಂತ ಒಂದು ಪ್ರತ್ಯೇಕವಾದಂತ ಇಲಾಖೆ ಇರುತ್ತೆ. ಆ ಇಲಾಖೆಯೊಳಗಡೆ ಸಾಕಷ್ಟು ಯೋಜನೆಗಳಿರ್ತವೆ. ಜನಸಾಮಾನ್ಯರ ಪ್ರೊಸೀಜರ್ ಅಂತ ಇರುತ್ತೆ, ಅರ್ಜಿ ಹಾಕೋದು, ಅದು ಸೆಲೆಕ್ಟ್ ಆದ್ಮೇಲೆ ಅದನ್ನ ಯೋಜನೆ ಅವ್ರಿಗೆ ತಲುಪುತ್ತೆ. ಸಾಕಷ್ಟು ಯೋಜನೆಗಳನ್ನ ನಾವು ಸಾಕಷ್ಟು ಬಡ ಜನರಿಗೆ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದಿರ್ಬೋದು, ಹುಷಾರಿಲ್ಲದೆ ಇರೋರಿಗೆ ಆರೋಗ್ಯ ನಿಧಿಯನ್ನು ಕೊಡೋದು, ಎಲ್ಲ ಕೆಲಸಗಳನ್ನ ನಾವು ಮಾಡಿದ್ದೀವಿ. ನಿರುದ್ಯೋಗಿಗಳಿಗೆ ಇಂಡಸ್ಟ್ರಿಯಲ್ ಅಂತ ಬಂದರೆ, ನಾನು ನಗರಸಭೆ ಅಧ್ಯಕ್ಷೆ, ತಾವು ನಗರಸಭೆ ಅಧ್ಯಕ್ಷ, ಆದರೆ ಇಲ್ಲಿ ಶಾಸಕರು ಯಾವುದೇ ಪಕ್ಷದಿಂದ ಚುನಾವಣಾ ಸಂದರ್ಭದಲ್ಲಿ ಇನ್ನು ನಾವು ಶಾಲ್ ಹಾಕೊಂಡ್ಬಿಟ್ಟು ಪ್ರಚಾರಕ್ಕೆ ಹೋಗ್ತಾ ಇರ್ತೀವಿ, ಆ ಪಕ್ಷಕ್ಕೆ ಸೀಮಿತ. ತಾವು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ, ತಾವು ಶಾಲ್ ಹಾಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಪಕ್ಷಕ್ಕೆ ಮಾತ್ರ. ರಿಸಲ್ಟ್ ಬಂದ ತಕ್ಷಣ ಟೋಟಲಿ ಆ ವಾರ್ಡಿನ ಪ್ರತಿಯೊಂದು ಹೋಟೆಲ್ಸ್ಗೆ ಸೀಮಿತ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಎಲ್ಲರಿಗೂ ಸಂಬಂಧ. ಆದ್ರೆ ತಾವು ಪಕ್ಷ ಚಟುವಟಿಕೆ ಮಾಡದಂತೆ, ಪಕ್ಷಕ್ಕೆ ಧಕ್ಕೆ ಆಗದಂತೆ, ತಾವು ಒಂದು ಜನರ ಹಿತದೃಷ್ಟಿಯಿಂದ ತಾವು ಬಂದಿರತಕ್ಕಂಥ ಎಲ್ಲ ಒಂದು 15-17 ಜನ ಸದಸ್ಯರು ಮತ್ತು 35 ಜನ ಸದಸ್ಯರು ಕೂಡಿಬಿಟ್ಟು ಒಂದು ಶಾಸಕರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಬಹುಮುಖ್ಯ ನೋಡಿ ಮೇಡಮ್, ಜನರು ನಿರೀಕ್ಷೆ ಪಡುವುದು, ಯುವಕರು ನಿರೀಕ್ಷೆ ಪಡುವುದು ಒಂದು ಇಂಡಸ್ಟ್ರಿಯಲ್ ಏರಿಯಾ. ನಮ್ಮಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದ್ರೆ ಪಕ್ಕದ ಜಿಲ್ಲೆಗೆ ಹೋಗುವುದು ನಮಗೆ ಅವಶ್ಯಕತೆ ಇಲ್ಲ. ತಂಬು ಕೂಡ ಗಮನಕ್ಕಿರಲಿ, ಮತ್ತೆ ಕರ್ನಾಟಕ ಅಂತ ಅನಿಸ್ಕೊಂಡಿರ್ತಕ್ಕಂಥ ದಾವಣಗೆರೆ ಇಂಡಸ್ಟ್ರಿಯಲ್ ವರ್ಕಿಗೆ ಅಲ್ಲಿ ಹೋಗ್ಬೇಕು, ಉತ್ತರ ಕನ್ನಡ ಭಾಗಕ್ಕೆ ಬರಬೇಕಾಗಿದ್ದು ಧಾರವಾಡ ಹುಬ್ಳಿ ಧಾರವಾಡ ಜಿಲ್ಲೆ ಅಲ್ಲಿಗೆ ಹೋಗಬೇಕು, ಅಥವಾ ಇಲ್ಲಿ ಬಳ್ಳಾರಿ ಸೈಡ್ನಿಗೆ ಹೋಗ್ಬೇಕು, ಅಥವಾ ಇಲ್ಲಿ ವಿಜಯಪುರಕ್ಕೆ ಹೋಗ್ಬೇಕು, ಅಥವಾ ಬೆಂಗಳೂರು ಹೋಗ್ಬೇಕು, ಪುನಃ ಹೋಗ್ಬೇಕು, ಅಂತರ್ ಜಿಲ್ಲೆ ಅಂತರಾಜ್ಯ ಜಿಲ್ಲೆಗಳಲ್ಲಿ ಹೋಗ್ಬೇಕು. ನಿಮ್ಮದೇ ಜಿಲ್ಲೆಯಲ್ಲಿ ತಾವೊಂದು ಶಾಸಕರಿಗೆ ಮನವಿ ಆಗಿದ್ದು, ಅದು ಒಂದು MP ಕೂಡ ನಿಮ್ಮ ಪಕ್ಷದವರಿಗೆ
ಶಿವಕುಮಾರ್ ಉದಾಸಿ ಅಂತ ಅವರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಈ ತರುವಂತ ಪ್ರಯತ್ನ ಮಾಡ್ಬೋದಲ್ಲ ಮೇಡಮ್ ನೀವು, ಯಾಕಂದ್ರೆ ನಿಮ್ಮ ಆಡಳಿತದಲ್ಲಿ ತಾವು ಮಾಡಿದ್ರೆ ನಿಮ್ದು ಒಂದು ಈ ರೀತಿ ಈ ನಗರಸಭೆ ಸದಸ್ಯರು ಇದ್ದಂತ ಸಂದರ್ಭ ಈ ರೀತಿ ಆಯ್ತಪ್ಪ ಅನ್ನುವಂತ ಒಂದು ಹೆಮ್ಮೆ ಪಡುವಂತ ಕೆಲಸ ಅದು. ಇದರ ಬಗ್ಗೆ ನಿಮ್ಮ ಯೋಚನೆ, ಒಂದು ನಗರಸಭೆಯ ಅಧ್ಯಕ್ಷರವಾಗಿ 35 ವಾರ್ಡಿನ ಸಂಪೂರ್ಣ ಮತದಾರರ ಮೇಲೆ ಕಾಳಜಿ ವಹಿಸುವಂತ ವ್ಯಕ್ತಿ ಮಾಡ್ಬೋದು. ನೀವ್ ಹೇಳ್ದಂಗೆ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ನಾವು ರಾಜಕೀಯ ಮಾಡ್ಬೇಕು. ಅಲ್ಲಿಂದ ಆಯ್ಕೆ ಆಗಿ ಬಂದ್ಮೇಲೆ ಇಡೀ ಕ್ಷೇತ್ರಕ್ಕೆ ಇಡೀ ವಾರ್ಡ್ಗೆ ನಾವು ಮೀಸಲಾಗಿರ್ತೀವಿ. ಅಲ್ಲಿ ಪಕ್ಷ ಅಂತ ನೋಡ್ಬಾರ್ದಾಗುತ್ತೆ. ನೀವ್ ಹೇಳ್ದಂಗೆ ನೋಡೋಣ, ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೀವಿ, ಶಾಸಕರಿಗೆ ಮನವಿನೂ ಮಾಡ್ತೀವಿ. ಈಗಾಗಲೇ ನಮ್ಮ ಸ್ವತಂತ್ರ ಅಭ್ಯರ್ಥಿ, ನಮ್ಮ ಪಕ್ಷದ ಅಭ್ಯರ್ಥಿ ಸಾಕಷ್ಟು ಒಂದು ಮುಂದಾಲೋಚನೆ ಇಟ್ಕೊಂಡಿತ್ತು. ನಿರುದ್ಯೋಗಿಗಳಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತ, ಹರ್ಬಲ್ ಇದು ಮಾಡಬೇಕು ಅಂತ. ಬಟ್ ಅವರು ಗೆಲ್ಲಿಲ್ಲ. ನೋಡೋಣ, ಅದೇ ಒಂದು ಮನವಿಯನ್ನು ನಾವು ಶಾಸಕರಿಗೆ ಸಲ್ಲಿಸ್ತೀವಿ. ನೋಡೋಣ ಮೇಡಮ್, ತಾವು ನಿಮ್ಮ ಅಭ್ಯರ್ಥಿ ಅಂದ ತಕ್ಷಣ ನನಗೆ ಫ್ಲ್ಯಾಶ್ ಆಯ್ತು. ಆಡಳಿತ ನಗರಸಭೆಯಲ್ಲಿ ನಿಂತಿದೆ, ಕೆಲವೊಂದಷ್ಟು ಭಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲೂ ಕೂಡ ನಿಮ್ಮ ಆಡಳಿತ ಇದ್ರೂ ಕೂಡ ತಾವು ಯಾಕೆ ಈ ಬಾರಿ ಸತತವಾಗಿ 3 ಬಾರಿ ಅವಕಾಶ ಸಿಗ್ತದೆ, ನಿಮ್ಗೆ ಯಾಕೆ ಸಿಗಲಿಲ್ಲ? ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ, ಅಭ್ಯರ್ಥಿ ಕೂಡ ಸಾಕಷ್ಟು ಕಡೆ ಹೋಗಿದಾರ. ಆಮೇಲೆ ಬೇರೆ ಅಭ್ಯರ್ಥಿ ಹಂಗ ಅವರಲ್ಲ, ತೀರಾ ಜನಸಾಮಾನ್ಯ ಹಂಗಿದ್ದು ಅವರು ಪಕ್ಷದಲ್ಲಿ ಆ ಒಂದು ಟೈಮ್ನಲ್ಲಿ ಕೆಲಸವನ್ನು ಮಾಡಿದ್ರು. ಸಾಕಷ್ಟು ಅವ್ರದ್ದು ಮುಂದಾಲೋಚನೆ ಹೆಂಗೈತಂದ್ರೆ ಮುಂದೆ ಬರೋ ಯುವಕರಿಗೆ ಸಾಕಷ್ಟು ಅನುಕೂಲ. ಈಗ ನೀವು ಹೇಳ್ದಂಗೆ ಅವರು ಒಂದು ಇದು ಮಾಡ್ಬೇಕು ಅನ್ಕೊಂಡಿದ್ರು, ನಿರುದ್ಯೋಗಿಗಳಿಗೆ ಸಾಕಷ್ಟು ಮುಂದಾಲೋಚನೆಯನ್ನು ಇಟ್ಕೊಂಡಿದ್ರು. ಬಟ್ ಜನರು ಏನು ಗ್ಯಾರಂಟಿಗಳಿದಾವಲ್ಲ ಕಾಂಗ್ರೆಸ್ನ ಗ್ಯಾರಂಟಿಗಳು, ಅದಕ್ಕೆ ಮಾರು ಹೋದ್ರು. ಇವಾಗ ನಾವೇ ನೋಡ್ತಾ ಇದ್ವಿ, ನನಗೆ ಬೇಜಾರು ಅನ್ಸುತ್ತೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಅಂದ್ರು, ಹೆಣ್ಮಕ್ಳಿಗೆ ಮರ್ಯಾದೆ ಇರ್ಲ ಏನು ಅನ್ನೋ ಒಂಥರ ಬಹಳ ಕೆಟ್ಟ ಪರಿಸ್ಥಿತಿ. ನಿನ್ನೆ ಒಂದು ಎಕ್ಸಾಂಪಲ್ ಕೊಡುತ್ತೆ ಮೇಡಮ್, ಒಂದು ಹಳ್ಳಿಯಿಂದ ಬರ್ತಾ ಇದ್ದೆ, ನಾನು ಬರುವಂತ ಸಂದರ್ಭದಲ್ಲಿ ಬಸ್ ಬರ್ತಾ ಇದೆ, ಒಂದು ಮಹಿಳೆ ಅವ್ರಿಗೆ ಸಮಯ ಆಗ್ತದೆ ಮನೆಗೆ ಹೋಗ್ಬೇಕಂತ ಬಸ್ ತರಬಲಿಲ್ಲ. ಇಲ್ಲ, ಹೆಂಗಾಗಿತ್ತಂದ್ರೆ ಇವರು ಏನ್ ಅನ್ಕೊಂಡ್ ಮಾಡಿದ್ರು ಗೊತ್ತಿಲ್ಲ, ಅದು ಬಹಳ ಮಿಸ್ಯೂಸ್ ಆಗತೈತೆ. ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಸಿಗತ್ತಿಲ್ಲ, ಒಂದು ಜನ ಅವ್ರಿಗೆ ಬಹಳ ಅರ್ಜೆಂಟ್ ಇರುತ್ತ, ಆದ್ರೆ ಅವ್ರಿಗೆ ಹೋಗಕ್ಕಾಗ್ತಿರಂಗಿಲ್ಲ, ಅವ್ರಿಗೆ ನೆಸೆಸಿಟಿ ಇರಂಗಿಲ್ಲ, ಅವ್ರು ಹೋಗ್ತಿರ್ತಾರ. ಏನ ಹೆಣ್ಮಕ್ಳಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಆಯ್ತು ಅನ್ನೋದು ನಂದು ಭಾವನೆ. ಆ ಗ್ಯಾರಂಟಿಗಳಿಗೆ ಜನ ಮಾರ್ಬೋದು. ಸರಿ ಮೇಡಮ್, ಈ ಗ್ಯಾರಂಟಿ ಮುಂದೆ ಲೋಕಸಭೆ ಚುನಾವಣೆಗೆ ಅವಕಾಶ ಕೊಡಬಹುದಾ? ಸರಿ, ನಗರಸಭೆಯಿಂದ ತಮ್ಮ ಸಂದರ್ಭ ವಿಶೇಷವಾಗಿ ಜನ ಮೆಚ್ಚುವಂತ ಕಾರ್ಯ ಆಗಿತ್ತು ನಗರಸಭೆಯಿಂದ. ನಾವು ಬಂದಾಗ ಸಾಕಷ್ಟು ನೀರಿನ ತೊಂದರೆ ಇತ್ತು, ನೀರಿನ ಸಮಸ್ಯೆನೂ ಇದೆ, ನೀರಿನ ಸಮಸ್ಯೆ ಈಗಲೂ ಇದೆ. ಪೂರ್ತಿಯಾಗಿ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 8 ದಿನಕ್ಕೆ ಒಂದ್ಸಲ ಆದ್ರೂ ನೀರು ಬರುವಂತ ಒಂದು ಇದನ್ನ ನಾವು ಮಾಡಿದ್ದೀವಿ. ಹಾಗೆ ಎಲ್ಲೂ ಕೂಡ ರೋಡ್ ಇರಲಿಲ್ಲ, ರೋಡನ್ನು ಮಾಡಿದ್ವಿ. ಒಂದು ವಾರ್ಡಿಗೆ ವಾರ್ಡ್ ಚಿಕ್ಕ ದೊಡ್ಡ ಇರ್ತಾವೆ, ವಾರ್ಡಿನ ಎಲ್ಲ ಭಾಗಗಳಲ್ಲಿ ರೋಡ್ ಮಾಡೋಕ್ಕಾಗಿಲ್ಲ. ನಮಗೆ ಬಂದಂತ ಅನುದಾನದಲ್ಲಿ ಸಾಕಷ್ಟು ಕೆಲಸಗಳಾಗಿದ್ದವು. ಆ ಟೈಮಲ್ಲಿ ಕರೆಂಟಿನ ವ್ಯವಸ್ಥೆ ಕೂಡ ಇರಲಿಲ್ಲ, ಲೈಟಿಂದು, ಅದನ್ನು ಕೂಡ ಮಾಡಿದ್ವಿ. ಈಗ ಹೆಂಗೆ ದಿನ ಹೋಗ್ತೋ ಹಂಗೆ ಜನರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗೋದು ಆಗ್ತಾ ಹೋಗುತ್ತೆ. ಅವ್ರು ಇವತ್ತು ಮಾಡಿ ಹಂಗೆ ಕುತ್ಕೊಳ್ಳಂಗಿಲ್ಲ, ಹಂಗೆ ಕಂಟಿನ್ಯೂ ಆಗಲೇಬೇಕು. ಆದಾಗ ನಮ್ಮದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಇನ್ನು ಮುಂಬರೋ ದಿನಗಳಲ್ಲಿ ಕೂಡ ನಾವು ಮಾಡ್ತೀವಿ. ಸರಿ ಮೇಡಮ್, ತಮ್ಮ ಗದಗ ಮತ್ತು ಬೆಟಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ವಾರ್ಡ್ನಲ್ಲಿ ಮತ್ತು ನಿಮ್ಮ ಈ ಟೌನ್ನಲ್ಲಿ ನೀರಿನ ಸಮಸ್ಯೆ 24/7 ಏನು ನೀರಿನ ಪೂರೈಕೆ ಇದೆ. ಇದು ಯಾವತ್ತಿದ್ರೂ ಕೂಡ ನಾನು ನೋಡ್ತಾ ಇದ್ದ ಸುಮಾರು ಒಂದು 10-15 ವರ್ಷದಿಂದ ಕೂಡ ನಾನು ನೋಡ್ತಾ ಇದ್ದೀನಿ ಈ ನಗರದ ಕೇತ ಅಂತ ಸುದ್ದಿ. ಅವಾಗಿಂದ ಕೂಡ ಈ ಸಮಸ್ಯೆ ಇದ್ದಿದ್ದು, ಈ ಸಮಸ್ಯೆಗೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ಮೇಡಮ್? ಏನಾಗಿದೆ ಅಂದ್ರೆ ಗದಗ ಬೆಟಗೇರಿ ಅವಳಿ ನಗರ ಇವಾಗ ನೀರಿನ ಸಮಸ್ಯೆ ಇಲ್ಲ, ಬಹಳ ವರ್ಷದಿಂದ ಹಿಂದೆ ಕೆಎಚ್ ಪಾಟೀಲ್ರ ಕಾಲದಿಂದಲೂ ನೀರಿನ ಸಮಸ್ಯೆ ಐತೆ. ನಾವು ಬಂದಾಗ ಬಹಳ ಸಮಸ್ಯೆ ಇತ್ತು. ನಾವು ಬಂದು ಎಲ್ಲ ಕಡೆ ಏನು 2018 ಒಳಗಡೆ ಕಾಮಗಾರಿ ಏನು ಮಾಡಿದ್ರೆ 24/7 ಅದು ಅನ್ಸೈಂಟಿಫಿಕ್ ಆಗಿತ್ತು.
ಆಮೇಲೆ ಪೈಪ್ ಲೈನ್ ಪೈಪ್ ಏನೋ ಹಾಕಿದಾರ, ಅದು 8 mm ಪೈಪ್ ಹಾಕಬೇಕಾಗಿತ್ತು, ಬಟ್ 2 mm ಪೈಪ್ ಹಾಕಿದಾರ. ನಾವು ಬಂದಾಗ ಪ್ರೆಷರಿಗೆ ನೀರು ಒಡೆಯೋದು, ಪೈಪ್ ಒಡೆಯೋದು, ಒಂದು ಕಡೆ ಲೀಕೇಜ್ ಆಗೋದು, ಅಲ್ಲಿ ಹಮ್ಮಿಗೆಯಿಂದ ಬರೋದು ನೀರು ಅಲ್ಲೇ ಅರ್ಧ ಹೋಗೋದು, ಇಲ್ಲಿಗೆ ಬಂದಮೇಲೆ ಇಲ್ಲಿ ಅರ್ಧ ಹೋಗೋದು, ಈ ಥರ ಅನ್ಸೈಂಟಿಫಿಕ್ ಆಗಿ ಭಾಳ ಪ್ರಾಬ್ಲಮ್ ಇತ್ತು. ಅದನ್ನು ನಾವು ಸಾಕಷ್ಟು ಕಡೆ ಎಷ್ಟೋ ಕೋಟಿಗಳನ್ನ ಒಂದು ವೆಚ್ಚ ಮಾಡಿ ನಾವು ಸಾಕಷ್ಟು ಲೀಕೇಜನ್ನು ಸರಿ ಮಾಡುವಂಥ ಕೆಲಸ ಮಾಡಿದ್ದೀವಿ. ಹಾಗೆ ಓಲ್ಡ್ ನೀರಿನ ನಿರ್ವಹಣೆನ ನಾವು ತಗೊಂಡಿದ್ದೀವಿ, ಇವಾಗ ನಾವೇ ನಗರಸಭೆಯಿಂದ ನಾವೇ ನಿರ್ವಹಣೆ ಮಾಡ್ತಾ ಇದ್ವಿ, ಒಂದು ಹಂತಕ್ಕೆ ಬಂದ್ವಿ. ಸರಿ ಮೇಡಮ್, ಏನು ಅಪೇಕ್ಷೆ ಪಡ್ಬೋದು ಈ ಮುಂದಿನ ಒಂದು ವರ್ಷ ಒಂದೂವರೆ ವರ್ಷ ಕಾಲ ಅವಧಿ, ನಿಮ್ಮ ಅಧ್ಯಕ್ಷ ಸ್ಥಾನ ಅವಧಿ, ಈ ಕ್ಷೇತ್ರ ಜನ ಯಾವ ರೀತಿ ಆಡಳಿತ ನೋಡಿ? ನನ್ನ ಆಡಳಿತ ಬಂದು ಯಾವಾಗಲೂ ಸ್ವಚ್ಛವಾದ ಆಡಳಿತ. ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಮೂಲಭೂತ ಸೌಕರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ನಾನು ನೀಟಾಗಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಹೀಗೆ ಇನ್ನು ನಿರುದ್ಯೋಗಿಗಳಿಗೆ ನೋಡೋಣ, ಶಾಸಕರಿಗೆ ಒಂದು ಮನವಿ ಮಾಡೋಣ, ಅದನ್ನು ಒಂದು ಮಾಡ್ತೀನಿ. ಹಾಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಜೊತೆ ಏನು ಬಡವರಿಗಾಗಿ ಬಂದಂಥ ಯೋಜನೆಗಳನ್ನ ಅವರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ತುಂಬ ತುಂಬ ಧನ್ಯವಾದಗಳು ಇಷ್ಟೊತ್ತಿನವರಿಗೆ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ತಮ್ಮ ಸಮಯ ಮತ್ತು ತಮಗೆ ಒಂದು ಬೇಕಾಗಿರ್ತಕ್ಕಂಥ ವ್ಯಕ್ತಿಯವರಲ್ಲಿ ಏನೋ ನಿಧನ ಆಗಿರ್ತಕ್ಕ ಕಾರಣದಿಂದ ಕೂಡ ಆದರೂ ಕೂಡ ಒಂದು ಸಮಯ ನೀಡಿದೆ. ನಮ್ಮ ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದು ನಮಗೂ ಕೂಡ ಒಂದು ಸಹಕಾರ ನೀಡಿದ್ರು, ಸಮಯ ಕೊಟ್ಟರೆ ತುಂಬ ತುಂಬ ಧನ್ಯವಾದಗಳು. ಇದೇ ರೀತಿ ಮುಂದಿನ ನಿಮ್ಮ ಒಂದೂವರೆ ವರ್ಷ ಮತ್ತು ಒಂದು ವರ್ಷ ಕಾಲ ಅವಕಾಶ, ಇದಕ್ಕಿಂತ ಹೆಚ್ಚಿನ ಕೆಲಸ ಮೂಲಭೂತ ಸೌಕರ್ಯಗಳಾಗಿರಲಿ, ದೀನ ದಲಿತರಿಗೆ ತಲುಪಬೇಕಾಗಿರ್ತಕ್ಕಂಥ ಯೋಜನೆಗಳನ್ನಾಗಿರಲಿ, ಅಥವಾ ಇದಕ್ಕಿಂತ ಹೆಚ್ಚಿನಕ್ಕಿಂತ ನಿಮಗೆ ಬೇಡಿಕೊಳ್ಳೋದು ಏನಂದರೆ ಈ ಕ್ಷೇತ್ರ ಮಠ ಬಾಂಧವರಿಂದ ನೀರಿನ ಸೌಕರ್ಯ 24x7 ಇದನ್ನು ಬಹುಮುಖ್ಯವಾಗಿ ಆದಷ್ಟು ಬೇಗ ತಲುಪಿಸುವಂಥ ಪ್ರಯತ್ನ ಮಾಡಬೇಕಂತ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಅನೇಕ ರೀತಿಯ ಬೇಡಿಕೆಗಳನ್ನು ಬರೆದರೆ ಆ ಬೇಡಿಕೆ ಮುಂದೆ ಇದೊಂದು ಬೇಡಿಕೆ ನಿಮ್ಮ ಮುಂದೆ ಪೂರೈಕೆ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ. ನಮಸ್ತೆ. ಜೈ. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ವಾರ್ಡ್ ನಂಬರ್ 35 ಕೌನ್ಸಿಲರ್ ಆಗಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಉಷಾ ಮಹೇಶ್ ದಾಸರವರು ಅವರ ಯೋಜನೆಗಳನ್ನು, ಅವರ ವಿಶ್ವಾಸವನ್ನು, ಮಾತು ಕಡಿಮೆ ಕೆಲಸ ಹೆಚ್ಚಿಗೆ ಆದರೆ ಸ್ವಲ್ಪ ಮಾತಿನ ಸಂದರ್ಭದಲ್ಲಿ ಮಾತಿನ ಬರಹಣೆಯಲ್ಲಿ ಮಾತು ವೆರಿ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಕೆಲ್ಸ ಮಾತಿನಿಂದ ಬಂಡವಾಳ ಆಗಬಹುದು, ಕೆಲ್ಸದಿಂದ ತೃಪ್ತಿ ಸಿಗ್ಬೋದು ಅನ್ನೋಂಥ ವ್ಯಕ್ತಿ. ನೋಡೋಣ ಇವ್ರ ಹತ್ರ ಇರುವಂಥ ಕಾಲಾವಕಾಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್, ಏನೆಲ್ಲ ಸಾಧನೆ, ಏನೆಲ್ಲ ಅಚೀವ್ಮೆಂಟ್, ಏನೆಲ್ಲ ನಿರೀಕ್ಷೆ ಪಡ್ಬೋದು ಈ ಕ್ಷೇತ್ರ ಜನ ಅನ್ನೋದೇ ಮುಂದಿನ ದಿನಮಾನದಲ್ಲಿ ಕಾತ್ಕೊಳ್ಬೇಕು. ನಿರಂತರ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಮತ್ತೊಂದು ಕ್ಷೇತ್ರದೊಂದಿಗೆ ಮತ್ತೊಂದು ವಾರ್ಡ್ನೊಂದಿಗೆ ಭೇಟಿ ಆಗ್ತೇನೆ. ಇದು ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ಅನ್ನೋಂಥ ವಿಶೇಷ ಕಾರ್ಯಕ್ರಮ. ಜಯ ಹಿಂದ್.